ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಪ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ನಾನು ಡ್ರೆಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ. ನಾನು 3 ಮೀಟ್ರ್ ಬಟ್ಟೆ ಕಟ್ ಮಾಡಿಸ್ಕೊಂಬಂದಿದ್ದೆ, ಹಾಗಾಗಿ 1¼ ಮೀಟ್ರ್ನಷ್ಟು ಉಳಿದಿತ್ತು. ಅದರಲ್ಲಿ ಬ್ಲೌಸ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬ್ಲೌಸಿಂದು ಉದ್ದ 14 ಇಂಚು ರೆಡಿ ಇದ್ದಾಗ ನಾನು 1/2 ಇಂಚ್ ಮಾತ್ರನೇ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಕೆಳಭಾಗದಲ್ಲಿ ಪೈಪಿಂಗ್ ಮಾಡ್ಕೊಳ್ತೀನಿ, ಹಾಗಾಗಿ ಮೇಲ್ಗಡೆ ಶೋಲ್ಡರ್ ಹತ್ರ ಮಾತ್ರ 1/2 ಇಂಚು ಸಾಕಾಗುತ್ತೆ. 1/2 ಇಂಚು ತೊಗೊಂಡು ನೀವು ಕಟ್ ಮಾಡ್ಕೋಬೋದು ಎಕ್ಸ್ಟ್ರಾ, 1-1½ ಇಂಚು ಆ ಥರ ಜಾಸ್ತಿ ತೊಗೋಬೇಕು ಅಂತೇನಿಲ್ಲ. ಬಟ್ಟೆ ಕಡಿಮೆ ಇದ್ದಾಗ ನಾವು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಕೆಳಗಡೆ ನಾವು ಪೈಪಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ 1/2 ಇಂಚ್ ಎಕ್ಸ್ಟ್ರಾ ಇದ್ದರೆ ಸಾಕಾಗುತ್ತೆ. ಬ್ಲೌಸಿಂದು ಉದ್ದ ಬ್ಲೌಸ್ ಬ್ಯಾಕ್ ಸೈಡಲ್ಲಿ 1/2 ಇಂಚು ಎಕ್ಸ್ಟ್ರಾ ಸಾಕು. ಇಲ್ಲಿ ಶೋಲ್ಡರು ಎಷ್ಟು ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ, ನೀವು ಪೂರ್ತಿ ಶೋಲ್ಡರ್ ನಿಮ್ಮ ಪೂರ್ತಿ ಅಳತೆ ತೊಗೊಳ್ಳಿ, ಅದರಲ್ಲಿ ಎಷ್ಟು ಬರುತ್ತೆ ನಿಮ್ಮ ಬಾಡಿ ಮೆಜರ್ಮೆಂಟೇ ತೊಗೊಳ್ಳಿ, ಅದರಲ್ಲಿ ಎಷ್ಟು ಬರುತ್ತೆ ಅದರಲ್ಲಿ 1/2 ತೊಗೊಳ್ಳಿ. ಇಲ್ಲಿ 16 ಇಂಚ್ ಇತ್ತು, ಹಾಗಾಗಿ ನಾನು 8 ಇಂಚ್ಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಶೋಲ್ಡರು 8 ಇಂಚ್ ತೊಗೊಂಡಾಗ 6 ಮೂಲು ಅಷ್ಟೇ ತೊಗೋಬೋದು, ಇಲ್ಲಾಂದರೆ 1 ಇಂಚ್ ಕಡಿಮೆ ತೊಗೋಬೋದು, 6½-7 ಇಂಚು ಆ ಥರ ತೊಗೋಬೋದು. ನಾನಿಲ್ಲಿ 7½ ಇಂಚು ತೊಗೊಳ್ತಾ ಇದ್ದೀನಿ. 7½ ಇಂಚು ಬೇಡ ಅಂದರೆ 7 ಇಂಚು ತೊಗೋಬೋದು, 7 ಇಂಚ್ ಕರೆಕ್ಟಾಗಿ ಬರುತ್ತೆ ಸಾಕಾಗುತ್ತೆ. 7½ ಇಂಚು ಇಲ್ಲಾಂದರೆ 7 ಇಂಚು ತೊಗೋಬೋದು. ನಿಮಗೆ ಒಂದು ಬ್ಲೌಸ್ ಕಟ್ ಮಾಡಿಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಯಾವುದು 6 ಮೂಲೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ, ಸುಕ್ಕಿಲ್ದಂಗೆ ಯಾವುದು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ನೋಡಿಕೊಂಡು ಅಷ್ಟನ್ನು ನೀವು ಮಾರ್ಕ್ ಹಾಕ್ಕೊಳ್ಬೋದು. ನಾನು ಫಸ್ಟ್ 7 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ, ಆನಂತರ ನಾನು 7½ ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ. 7½ ಇಂಚ್ ಕರೆಕ್ಟ್ ಆಗ್ಬೋದು ಅಂತಂದೇಳ್ಬಿಟ್ಟು ಸುತ್ತಾಳತೆ 10½ ತೊಗೊಂಡಿದ್ದೀನಿ. ಬ್ಲೌಸ್ ಸುತ್ತಾಳತೆ 10½ ತೊಗೊಂಡಿದ್ದೀನಿ. ಕೆಳಭಾಗದಲ್ಲಿ ಸೊಂಟದ ಸುತ್ತಾಳತೆ ಮತ್ತು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನು ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು, 2½ ಇಂಚು ಇಲ್ಲ 1½ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡ್ರೂ ಆಗುತ್ತೆ. ನೀವು ಎಷ್ಟಾದರೂ ತೊಗೋಬೋದು, ಮಾರ್ಜಿನ್ ಮಾತ್ರ ಇಷ್ಟೇ ತೊಗೋಬೇಕು ಅಂತ ಏನಿಲ್ಲ. ಇನ್ನೂ ಜಾಸ್ತಿ ಬೇಕಂದರೆ ಬಿಟ್ಕೋಬೋದು ಪಕ್ಕದಲ್ಲಿ. ಇಲ್ಲಿ ನೆಕ್ ಬೋಟ್ ನೆಕ್ ಆಗಿರೋದ್ರಿಂದ 3 ಇಂಚು ಇಲ್ಲಾಂದರೆ 3½ ಇಂಚು ತೊಗೊಳ್ಳಿ. ನಾನಿಲ್ಲಿ 3½ ಇಂಚು ತೊಗೊಂಡಿದ್ದೀನಿ. ಶೋಲ್ಡರ್ ಹತ್ರ 4 ಇಂಚು ಕರೆಕ್ಟಾಗಿ ಬೇಕು ಅಂತ ಹೇಳ್ಬಿಟ್ಟು 4 ಇಂಚು ಇಟ್ಕೊಂಡಿದ್ದೀನಿ. ಅಂದರೆ ನನಗೆ ರೆಡಿ ಆಗೋದು 3½ ಹಂಗೆ ರೆಡಿ ಆಗುತ್ತೆ ಅದು. ನೀವು ಇಲ್ಲಿ ಲೆಕ್ಕ ಮಾಡಿಕೊಂಡು ನಮಗೆ ಶೋಲ್ಡರ್ ಎಷ್ಟಾಗಲ ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಇಲ್ಲಿ ಬೋಟ್ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ನೆಕ್ ಮಾತ್ರ. ಹಾಗೆ ರೌಂಡ್ ಶೇಪು ಕೊಟ್ಕೋಬಾರ್ದು, ಬೋಟ್ ಥರ ಇರಬೇಕಲ್ಲಿ. ಡೀಪು ಜಾಸ್ತಿ ಮಾಡ್ಕೋಬೇಡಿ, ಜಾಸ್ತಿ ಮಾಡಿಕೊಂಡಷ್ಟು ಅಷ್ಟು ಚೆನ್ನಾಗಿ ಕಾಣಲ್ಲ. ಬೋಟ್ ಶೇಪಿಂದ ಯಾವಾಗಲೂ 3½-3 ಇಂಚ್ ಇದ್ದರೆ ಸಾಕಾಗುತ್ತೆ. ಇಲ್ಲಿ ಬ್ಲೌಸ್ ಬ್ಯಾಕ್ ಸೈಡಲ್ಲಿ ನೀವು ಯಾವ ಡಿಸೈನ್ ಆದರೂ ಮಾಡ್ಕೋಬೋದು. ನಾನು ಸ್ಟಿಚ್ ಮಾಡುವಾಗ ಪೇಪರ್ ಕ್ಯಾನ್ವಸ್ ಪೇಪರ್ ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ, ಹಾಗಾಗಿ ಮಾರ್ಕ್ ಹಾಕ್ಕೊಳ್ತಾ ಇಲ್ಲ. ನೀವು ಬೇಕಂದರೆ ಈಗಲೇ ಕಟ್ ಮಾಡ್ಕೋಬೋದು. ಬಿಗ್ನರ್ಸ್ ಆದರೆ ಈಗಲೇ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಅನ್ನೋದಾದರೆ, ನೀವು ಲಾಸ್ಟಲ್ಲಿ ಬ್ಲೌಸ್ ಸ್ಟಿಚ್ ಮಾಡ್ತಿರಲ್ಲ, ಅವಾಗ ಕ್ಯಾನ್ವಸ್ ಹಾಕಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಈಗ ಪೂರ್ತಿ ನೆಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪೈಪಿಂಗ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈಗ ಫ್ರಂಟ್ ಪೋರ್ಷನ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತೂ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೋಡ್ಬೋದು. ಇಲ್ಲಿ ನಾನು ಬ್ಲೌಸ್ ಫ್ರಂಟ್ ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. 14 ಇಂಚು ಬ್ಲೌಸ್ ರೆಡಿ ಉದ್ದ ಇರುತ್ತಲ್ಲ, 2 ಇಂಚ್ ಎಕ್ಸ್ಟ್ರಾ ತೊಗೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 16 ಇಂಚ್ಗೆ ಫ್ರಂಟ್ ಪೋರ್ಷನಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ, ಇಲ್ಲಿ ಶೋಲ್ಡರ್ ಬರುತ್ತೆ. ಇಲ್ಲಿ ಸೇಮ್ ಶೋಲ್ಡರ್ ನಾವು ಬ್ಲೌಸ್ ಬ್ಯಾಕ್ ಸೈಡಿಗೆ ಎಷ್ಟು ತೊಗೊಂಡಿದ್ವಿ 8 ಇಂಚು ಅಷ್ಟೇ ತೊಗೋಬೇಕು. ಜಾಸ್ತಿ ತೊಗೋಬಾರ್ದು, ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು, ಕರೆಕ್ಟಾಗಿ ತೊಗೋಬೇಕು. ಅವಾಗ ನಾವು ಶೋಲ್ಡರ್ ಜಾಯಿಂಟ್ ಮಾಡ್ತೀವಲ್ಲ, ಕರೆಕ್ಟಾಗಿ ಬರುತ್ತೆ, ಹೆಚ್ಚು ಕಡಿಮೆ ಆಗಲ್ಲ. ಇಲ್ಲಿ 6 ಮೂಲು ಅಷ್ಟೇ 7½ ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಬೇಕು. ಯಾವುದನ್ನು ಜಾಸ್ತಿ ಕಡಿಮೆ ಮಾಡ್ಕೋಬಾರ್ದು, ಸೇಮ್ ಇರಬೇಕು. ಇಲ್ಲಿ ನಾನು 1 ಇಂಚು ತೊಗೊಳ್ತಾ ಇದ್ದೀನಿ ಫ್ರಂಟ್ ಪೋರ್ಷನ್ಗೆ. ಬ್ಲೌಸ್ ಬ್ಯಾಕ್ ಸೈಡಿಗೆ 1½ ಇಂಚು ತೊಗೊಂಡಿದ್ದೆ, ಇಲ್ಲಾಂದರೆ ನೀವು 1¼ ಇಂಚು ಬೇಕಂದರೆ ತೊಗೋಬೋದು. ನಾನು 1 ಇಂಚು ತೊಗೊಳ್ತಾ ಇದ್ದೀನಿ, ಸ್ವಲ್ಪ ಲೂಸ್ ಬೇಕಾಗುತ್ತೆ ಅಂತ ಹೇಳಿ. ಇಲ್ಲಿ ನೆಕ್ಕು ನೀವು ಡೀಪು 3½ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಫ್ರಂಟ್ ಪೋರ್ಷನಲ್ಲಿ ನಾನು ಉಕ್ಸ್ ಹಾಕ್ಕೊಳ್ಳೋದ್ರಿಂದ ನಾನು ಡೀಪ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ, ರೌಂಡ್ ಶೇಪು ಕಡಿಮೆ ಮಾಡ್ತಾ ಇದ್ದೀನಿ. ಏಕೆಂದರೆ
ಅಗಲ ಜಾಸ್ತಿ ಆದಷ್ಟು ಶೋಲ್ಡರ್ ಅಷ್ಟು ನೀಟಾಗಿ ಚೆನ್ನಾಗಿ ಕಾಣಲ್ಲ. ಅಗಲ ಕಡಿಮೆ ಮಾಡಿಬಿಟ್ಟು ಡೀಪ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಷ್ಟೇ, ಅದೇ ನೆಕ್ ಅಗಲನೇ. ಬಟ್ ಕೆಳಗಡೆ ನೋಡಿ ಈ ಥರ ಸ್ವಲ್ಪ ಲೀಫ್ ಥರ ಮಾಡ್ಕೊಳ್ತಾ ಇದ್ದೀನಿ, ಅವಾಗ ಕಡಿಮೆ ಆಗುತ್ತಲ್ಲ, ಕ್ಲೀನಾಗಿ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಟ್ ಸ್ಟಿಚ್ ಮಾಡಿ ನಾವು ವೇರ್ ಮಾಡಿದಾಗ. ನೀವು ಫ್ರಂಟಲ್ಲಿ ಬೇಕಂದರೆ ಇನ್ನೂ ಡೀಪ್ ತೆಗಿಬೋದು. ನಾವು ಉಕ್ಸ್ ಹಾಕ್ಕೊಳ್ಳೋದ್ರಿಂದ ಇಷ್ಟು ಸಾಕಾಗುತ್ತೆ. ಜಿಪ್ ಹಾಕೋದಿದ್ರೆ ನೀವು ಮೂರುವರೆನೇ ಇಟ್ಕೊಂಡು ಕಟ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಬೋಟ್ ಶೇಪ್ ಬ್ಲೌಸ್ ಅಂತಲ್ಲೇ ಗೊತ್ತಾಗ್ಬಿಡುತ್ತೆ. ಇದು ಫ್ರಂಟಲ್ಲೂ ನೀವು ಬೋಟ್ ಶೇಪ್ ಅಂದೇ ಕೊಟ್ಕೊಂಡ್ರೆ, ಬಟ್ ನಮಗೆ ಸೆಕೆ ಆಗುತ್ತೆ ಅಂತಂದೇಳ್ಬಿಟ್ಟು ನಾನು ಈ ಥರ ಸ್ವಲ್ಪ ಡೀಪ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಫ್ರಂಟ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಉಕ್ಸು ಕಾಜಾ ಉಕ್ಸಿಗೆ. ನೀವು ಸೈಡಲ್ಲಿ ಬೇಕಂದರೆ ಜಿಪ್ ಹಾಕ್ಕೊಳ್ಬೋದು, ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಜಿಪ್ ಹಾಕ್ಕೊಳ್ಳೋದು ಸೈಡಲ್ಲಿ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಇಲ್ಲಾಂದರೆ ಬ್ಲೌಸ್ ಬ್ಯಾಕ್ ಸೈಡಲ್ಲಿ ನೀವು ಉಕ್ಸ್ ಹಾಕ್ಕೊಳ್ತೀವಿ ಅನ್ನೋದಾದರೆ ಉಕ್ಸ್ ಬ್ಯಾಕ್ ಸೈಡಿಗೂ ಬರೋ ಥರ ಮಾಡ್ಕೋಬೋದು ಫ್ರಂಟ್ ಓಪನ್ ಇಲ್ದಂಗೆ. ಎಲ್ಲರಿಗೂ ಬ್ಯಾಕ್ ಸೈಡಲ್ಲೂ ಉಕ್ಸ್ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ, ಇನ್ನೊಬ್ಬರು ಹೆಲ್ಪ್ ಬೇಕಾಗುತ್ತೆ, ಎಲ್ಲರ ಮನೆಯಲ್ಲೂ ಇನ್ನೊಬ್ಬರು ಹೆಲ್ಪ್ ತೊಗೊಳೋದಕ್ಕಾಗಲ್ಲ. ಫ್ರಂಟಲ್ಲೇ ನೀವು ಉಕ್ಸ್ ಹಾಕ್ಕೊಳ್ಳೋದಕ್ಕೆ ಮಾಡ್ಕೊಂಬಿಡಿ, ಸರಿ ಹೋಗುತ್ತೆ. ಇಲ್ಲ ಸೈಡಲ್ಲಿ ಮಾಡ್ಕೋಬೋದು. ಇಲ್ಲಿ ಕ್ರಾಸ್ ಬೆಲ್ಟನ್ನು ನಾನು ಒಂದ್ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಆನಂತರ ಕಟ್ ಮಾಡ್ಕೊಳ್ತೀನಿ. ಇದನ್ನು ಸೈಡಲ್ಲಿ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ನೋಡಿಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ಸಾಕಾಗುತ್ತೆ. ನೀವು ಜಾಸ್ತಿ ಬೇಕು ಅಂದರೆ ಮಾಡ್ಕೋಬೋದು, ನಾನು ಇಲ್ಲಿ ಒಂದೇ ಇಂಚು ಸಾಕು ಅಂತ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮೇಲೆ ಶೋಲ್ಡರ್ ಇದು ಆರ್ಮ್ ಹೋಲ್ ಹತ್ರ ಅರ್ಧ ಇಂಚ್ ಎಕ್ಸ್ಟ್ರಾ ಈ ಕ್ರಾಸ್ ಬೆಲ್ಟ್ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಅಳತೆ ಮಾಡ್ಕೋಬೇಕು, ನಾವು ಕಟ್ ಮಾಡೋದಕ್ಕಿಂತ ಮುಂಚೆ ಅಳತೆ ಮಾಡಿಕೊಂಡೆ ನಾವು ಕಟ್ ಮಾಡ್ಕೋಬೇಕು. ಇಲ್ಲಿ ಟಕ್ಸ್ ಡಾಟ್ಗಳನ್ನ ನಾವು ಈಗಲೇನಾದರೂ ಹಾಕ್ಕೊಳ್ಬೋದು, ಇಲ್ಲ ಸ್ಟಿಚ್ ಮಾಡುವಾಗನಾದರೂ ಹಾಕ್ಕೊಳ್ಬೋದು. ನಿಮಗೆ ಪ್ರಾಕ್ಟೀಸ್ ಇತ್ತು ಕಟ್ ಮಾಡೋದು ಅನ್ನೋದಾದರೆ ಸ್ಟಿಚಿಂಗ್ ಮಾಡುವಾಗಲೇ ಆವಾಗಲೇ ಕಟ್ ಮಾಡಿಕೊಂಡು ಆವಾಗಲೇ ನಾವು ಫ್ರಂಟಿಂದು ಡಾಟ್ಗಳನ್ನ ಪಾಯಿಂಟ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು, ಬೇಗ ಆಗುತ್ತೆ. ಇನ್ನು ಈ ಥರ ಫ್ರೀ ಹ್ಯಾಂಡಾಗಿ ನೀವು ಮಾಡ್ಕೊಳ್ಳೋದ್ರಿಂದ ಬೇಗ ಬೇಗನೇ ಆಗುತ್ತೆ. ಇಲ್ಲಿ ಕ್ರಾಸ್ ಬೆಲ್ಟ್ ಎಕ್ಸ್ಟ್ರಾ ಇರುತ್ತಲ್ಲ, ಇದನ್ನು ಕಟ್ ಮಾಡಿ ತೆಗಿರಿ. ಇನ್ನೂ 2 ಪೀಸ್ ತೊಗೊಳ್ಳಿ, ಇಲ್ಲಾಂದರೆ ಇನ್ನೂ 4 ಪೀಸ್ ತೊಗೊಳ್ಳಿ. ಇದು ಲೈನಿಂಗ್ ಬಟ್ಟೆ, ನೀವು ಲೈನಿಂಗ್ ಬೇಕಂದ್ರೂ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೇಸಿಗೆನಲ್ಲಿ ಈ ಥರ ಸ್ವಲ್ಪ ದಪ್ಪ ಇರೋ ಬಟ್ಟೆಗೆ ಲೈನಿಂಗ್ ಹಾಕೋದು ಅವಶ್ಯಕತೆ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ಕಾಟನ್ ಬಟ್ಟೆನೇ ವೇರ್ ಮಾಡಿ. ಡ್ರೆಸ್ ಮೆಟೀರಿಯಲ್ ಚೆನ್ನಾಗಿರುತ್ತೆ, ಕ್ವಾಲಿಟಿ ಮಾತ್ರ ಅದನ್ನೇ ತೊಗೊಳ್ಳಿ. ಡ್ರೆಸ್ ಮೆಟೀರಿಯಲ್ಲೇ ಡಿಸೈನ್ಸ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 8 ಇಂಚು ತೊಗೊಳ್ತಾ ಇದ್ದೀನಿ, 7 ಇಂಚು ರೆಡಿ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ನೀವು ಬ್ಲೌಸ್ ಸ್ಲೀವ್ಸ್ ಎಷ್ಟು ಉದ್ದನಾದರೂ ಇರಲಿ, ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ಇಲ್ಲಿ 3.5 ಇಂಚ್ಗೆ ನಾನು ಇಲ್ಲಿ ಡೌನ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ತೋಳಿನ ಸುತ್ತಳತೆ ಕೆಳಭಾಗದಲ್ಲಿ 6.5 ಇತ್ತು, 6.5ಗೆ ಅರ್ಧ ತೊಗೊಂಡು ನಾನು ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೂಸ್ ತೊಗೊಂಡಿದ್ದೀನಿ ಅಷ್ಟೇ, ಸಿಂಕ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಇಲ್ಲಿದ್ದ ಆರ್ಮ ಸುತ್ತಳತೆ ಅರ್ಧ ತೊಗೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ಇದು ಕರೆಕ್ಟಾಗಿ ಇಲ್ಲಿಗೇ ಹೊಲಿಗೆ ಬರುತ್ತೆ. ಇದು ಪೀಸ್ ಒಂದು ಸ್ವಲ್ಪ ಡ್ರೆಸ್ಸಿಂದು ಕಟ್ ಮಾಡ್ಕೊಂಡಿದ್ನಲ್ಲ ಉಳಿದಿರೋದಿದು, ಹಾಗಾಗಿ ಹೆಚ್ಚು ಕಡಿಮೆ ಇದೆ. ಇದನ್ನು ಲೆವೆಲ್ ಮಾಡ್ಕೋಬೇಕಿದು. ಇಲ್ಲಿ ಪೀಸ್ ಹಚ್ಕೋಬೇಕು, ಇಲ್ಲಿ ಒಂದು 3-4 ಇಂಚಿನಷ್ಟು ಪೀಸ್ ಹಚ್ಕೋಬೇಕಾಗತ್ತೆ. ಈ ಥರ ಶೇಪ್ ತೆಗಿರಿ. ನಿಮಗೆ ಪ್ರಾಕ್ಟೀಸ್ ಇಲ್ಲ ಅಂದರೆ ನಾನು ಬರೀ ಸ್ಲೀವ್ಸಿಂದೇ ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂತ ತೋರಿಸ್ಕೊಟ್ಟಿದ್ದೀನಿ, ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಇಲ್ಲಿ ಪೀಸ್ನ ಜಾಯಿಂಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಶೇಪ್ ತೆಗಿದ್ದೀನಿ, ಏಕೆಂದರೆ ಸ್ವಲ್ಪ ಡಿಫ್ರೆನ್ಸ್ ಆಗಿಬಿಡುತ್ತೆ. ನಾವು ಈಗಲೇ ಕಟ್ ಮಾಡಿ ತೆಗೆದುಬಿಟ್ರೆ ಡಿಫ್ರೆನ್ಸ್ ಆಗುತ್ತೆ ಸ್ಟಿಚ್ ಮಾಡುವಾಗ, ಇಲ್ಲ ಕಡಿಮೆ ಆಗಿಬಿಡುತ್ತೆ ಬಟ್ಟೆ. ಹಾಗಾಗಿ ನಾವು ಒಂದು ಶೇಪ್ ತೆಗೆದುಬಿಟ್ಟು ಪೀಸ್ ಹಚ್ಕೊಂಡಿದ್ದಾದಮೇಲೆ ನಾನು ಮುಂಭಾಗದ್ದು ಶೇಪನ್ನು ತೆಗಿತೀನಿ. ಎರಡನ್ನು ನಾವು ಪೀಸ್ ಹಚ್ಚಿದ ಮೇಲೇ ತೆಗಿಬೋದು, ಹಿಂಭಾಗದ್ದು ಮುಂಭಾಗದ್ದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅದೇ ಥರನೇ ಮಾಡ್ಕೊಳ್ಳಿ. ನಾನು ಸ್ಲೀವ್ಸಿನವು ಡಿಸೈನ್ಗಳನ್ನು ತುಂಬಾ ಹಾಕಿದ್ದೀನಿ, ಆ ವಿಡಿಯೋಗಳನ್ನ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿರುತ್ತೆ ನೋಡಿ. ಪೆಟ್ಟಿಕೋಟ್ ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು, ಡ್ರೆಸ್ ಯಾವ ರೀತಿ ಕಟ್ ಸ್ಟಿಚ್ ಮಾಡ್ಕೊಳ್ಳೋದು ಎಲ್ಲದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಟಿಪ್ಸ್ಗಳನ್ನ ಸಹ ತೋರಿಸ್ಕೊಡ್ತಾ ಇದ್ದೀನಿ. ಮಷಿನ್ ಕೆಟ್ಟರೆ ಮಷಿನ್ ಯಾವ ರೀತಿ ರಿಪೇರಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.